ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಗೇಮರ್ ಒಪಿಯನ. ನಾನಿವತ್ತು ಪಬ್ಜಿ ಮೊಬೈಲ್ ರೀಕಾಯಿಲ್ ಕಂಟ್ರೋಲ್ ಬಗ್ಗೆ ಹೇಳ್ಕೊಂಕೊಡೋಣ ಅಂತ ಬಂದಿದ್ದೀನಿ. ಈ ವಿಡಿಯೋದಲ್ಲಿ ನಾನು ರೀಕಾಯಿಲ್ ಹೆಂಗೆ ಕಂಟ್ರೋಲ್ ಮಾಡೋದು, ಮತ್ತು ಯಾವ ಗನ್ನಿಗೆ ಜಾಸ್ತಿ ರೀಕಾಯಿಲ್ ಇರುತ್ತೆ, ಅದಕ್ಕೆ ಕಡಿಮೆ ಇರುತ್ತೆ, ಮತ್ತು ಇನ್ನೂ ಚೆನ್ನಾಗಿ ಹೆಂಗೆ ರೀಕಾಯಿಲ್ ಕಂಟ್ರೋಲ್ ಮಾಡೋದಂತ ಹೇಳ್ಕೊಡೋಕೆ ಬಂದಿದ್ದೀನಿ. ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಒಂದು ಉತ್ಸಾಹಭರಿತ ಇಂಟ್ರೋ ಜೊತೆಗೆ. ರೀಕಾಯಿಲ್ ಕಂಟ್ರೋಲ್ ಅಂದರೆ ಎಲ್ಲ ಬುಲೆಟ್ಸ್ನು ಒಂದೇ ಏರಿಯಾ ಅಥವಾ ಒಂದೇ ಪಾಯಿಂಟ್ ಮೇಲೆ ಫೋಕಸ್ ಮಾಡೋಡಿ ಅನ್ನ ರೀಕಾಯಿಲ್ ಕಂಟ್ರೋಲ್ ಅಂತಾರೆ. ನೀವು ಮುಂಚೆ ಏನು ಮಾಡ್ಬಿಡ್ತಾ ಇದ್ವಿ ರೀ, ಸುಮ್ಮನೆ ಫೈರ್ ಬಟನ್ ಅಮ್ಕ್ಬಿಟ್ಬಿಟ್ಟಿದ್ರೆ ಇದ್ರೆ ಬುಲೆಟ್ಸ್ಗಳು ಮೇಲ್ಗಡೆ ಹೋಯ್ತಾಯಿತ್ತು. ಆದರೆ ನೀವಿವಾಗ ಫೈರ್ ಬಟನ್ ಅಮ್ಕದ ಜೊತೆ ನಿಮ್ಮದು ರೈಟ್ ತಂಬ್ ಇದೆಯಲ್ಲ, ರೈಟ್ ತಂಬ್ನ ಸ್ಕ್ರೀನ್ ಮೇಲ್ಗಡೆಯಿಂದ ಕೆಳಗಡೆ ಮೆತ್ತಗೆ ಕೆಳ್ಕೊ ಬರ್ತಾ ಇದ್ರೆ ಆ ಬುಲೆಟ್ಸ್ ಎಲ್ಲ ಒಂದೇ ಕಡೆ ಫೋಕಸ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಇದು ನಿಮಗೆ ತುಂಬ ಸಿಂಪಲ್ ಅನಿಸ್ಬೋದು, ಆದರೆ ಆಡ್ತಾ ಆಡ್ತಾ ನಿಮ್ಮ ಗೇಮ್ ಪ್ಲೇಲಿ ತುಂಬ ಡಿಫ್ರೆನ್ಸ್ ತರುತ್ತೆ. ಈಸಿಯಾಗಿ ಹೆಡ್ ಶಾಟ್ಸ್ ಹೊಡಿತೀರಾ, ಲಾಂಗ್ ರೇಂಜ್ ಫೈರ್ ಕೂಡ ಈಸಿಯಾಗಿ ಮಾಡ್ತೀರಾ. ಟ್ರೈ ಮಾಡಿ. ರೀಕಾಯಿಲ್ ಕಂಟ್ರೋಲ್ ಮಾಡೋಕ್ಕೆ ಇನ್ನೊಂದು ಟಿಪ್ ಏನಪ್ಪ ಅಂದರೆ, ನೀವು ಪ್ರೋನ್ ಆಗಿಬಿಟ್ಟು ಹೊಡೆದ್ರೆ ರೀಕಾಯಿಲು ಫುಲ್ಲು ಕಂಟ್ರೋಲ್ ಆಗಿರುತ್ತೆ, ಲಾಂಗ್ ರೇಂಜ್ ಫೈರ್ಸ್ಗೆಲ್ಲ ಹೆಲ್ಪ್ ಆಗುತ್ತೆ. ಬೇಕಂದರೆ ನೀವು ವಿಡಿಯೋದಲ್ಲಿ ನೋಡಬೇಕು, ನನ್ನ ಫಿಂಗರ್ನ ಕೂಡ ಕೆಳಗಡೆ ಡೌನ್ ಸೈಡ್ ಸ್ವೈಪ್ ಮಾಡ್ತಾ ಇಲ್ಲ, ಜಸ್ಟ್ ಫೈರ್ ಬಟನ್ ಹಾಕಿದ್ದೀನಿ. ಇನ್ನೊಂದು ಟಿಪ್ ಏನಪ್ಪ ಅಂದರೆ, ನಾವು ಪೀಕ್ ಆ್ಯಂಡ್ ಫೈರ್ ಬಟನ್ ಅಮ್ಕ್ಬಿಟ್ಟು ಶೂಟ್ ಮಾಡಿದಾಗ ರೀಕಾಯಿಲ್ ಜಾಸ್ತಿ ಕಂಟ್ರೋಲ್ ಆಗುತ್ತೆ. ಅದೇ ಮಾಮೂಲಿ ಸ್ಕೋಪ್ ಬಟನ್ ಅಮ್ಕಿದಾಗ ಅಷ್ಟೊಂದು ರೀಕಾಯಿಲ್ ಕಂಟ್ರೋಲ್ ಆಗಲ್ಲ, ಒಟ್ನಲ್ಲಿ ಕಂಟ್ರೋಲ್ ಆಗುತ್ತೆ. ಪೀಕ್ ಆ್ಯಂಡ್ ಫೈರ್ ಯೂಸ್ ಮಾಡೋದ್ರಿಂದ ತುಂಬಾ ಕಂಟ್ರೋಲ್ ಆಗುತ್ತೆ. ಬೇಕಾದ್ರೆ ವಿಡಿಯೋದಲ್ಲಿ ಡಿಫ್ರೆನ್ಸ್ ನೋಡ್ಬೋದು. ಟ್ರೈ ಮಾಡಿ ನೋಡಿ, ಪೀಕ್ ಆ್ಯಂಡ್ ಫೈರ್ ಮತ್ತು ಮಾಮೂಲಿ ಸ್ಕೋಪ್ ಬಟನ್ನಲ್ಲಿ ಡಿಫ್ರೆನ್ಸ್ ಯಾವ್ದು ಚೆನ್ನಾಗಿದೆ ಅದು ನಿಮ್ಗೆ ಯೂಸ್ ಮಾಡ್ಕೊಳ್ಳಿ. ಮತ್ತು ಯಾವ ಗನ್ನಿಗೆ ಜಾಸ್ತಿ ರೀಕಾಯಿಲ್ ಇದೆ, ಯಾವ ಗನ್ನಿಗೆ ಕಡಿಮೆ ರೀಕಾಯಿಲ್ ಇದೆ ಕಡೆ ಬರೋದಾದರೆ, ಎ ಕೆ ಎಮ್ಗೆ ಜಾಸ್ತಿನೇ ಅಂದರೆ ಜಾಸ್ತಿ ರೀಕಾಯಿಲ್ ಇದೆ, ಆದರೆ ಕ್ಲೋಸ್ ರೇಂಜಲ್ಲಿ ಗೊತ್ತಾಗಲ್ಲ. ಈ ಡಿ ಪಿಗೆ ಜಾಸ್ತಿ ನಾವು ರೀಕಾಯಿಲ್ ಕಂಟ್ರೋಲ್ ಮಾಡೋದೇ ಬೇಕಾಗಿಲ್ಲ, ಯಾಕಂದರೆ ಸುಮ್ಮನೆ ಗಾಳಿಲಿ ಗ್ಲೈಡ್ ಆಗೋ ಥರ ಹೋಗುತ್ತೆ ಗನ್ನು. ನೋಡ್ಬೋದು ಬೇಕಾದ್ರೆ ನೀವು ಡಿಫ್ರೆನ್ಸು. ನನ್ನ ಕೆಳಗಡೆ ಕೂಡ ನನ್ನ ತಮ್ಮ ಫಿಂಗರ್ನ ಯೂಸ್ ಮಾಡಿಕೊಂಡು ಸ್ವೈಪ್ ಮಾಡ್ದೆಲ್ಲ. ಹಾಗೆ ಇವಾಗ ಲಾಂಗ್ ರೇಂಜ್ ಕಡೆ ಬರೋದಾದರೆ, ಎ ಕೆ ಎಮ್ಗೆ ಡಿ ಪಿಗೆ ಹೋಲಿಸಿದ್ರೆ ಡಿ ಪಿ ಅಷ್ಟೊಂದೇನಿಲ್ಲ ರೀಕಾಯಿಲು, ಕಂಟ್ರೋಲ್ ಬೇಕಾಗಿಲ್ಲ ಅದಕ್ಕೆ. ಎ ಕೆ ಎಮ್ ನೋಡ್ಬೋದು ನೀವು, ಫುಲ್ಲು ರೀಕಾಯಿಲ್ ಕಂಟ್ರೋಲ್ ಕೇಳುತ್ತೆ, ಮಾಡೋಕ್ಕೆ ಕಷ್ಟ ಆಗುತ್ತೆ. ರೀಕಾಯಿಲು 6x ಹಾಕೊಂಡ್ರೆ ಅಂತೂ ಮುಗೀತು, ಎ ಕೆ ಎಮ್ಮು ಒಂದು ಬುಲೆಟು ಏನು ಬಿಕ್ತಾಗಲ್ಲ. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇವಾಗ ಇಷ್ಟೇ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಫ್ಯೂಚರಲ್ಲಿ ಇನ್ನೂ ಒಳ್ಳೆ ವೀಡಿಯೋಸ್ ತರ್ತಾ ಇರ್ತೀನಿ, ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ವೀಡಿಯೋಸ್ನೂ ತರ್ತಾ ಇರ್ತೀನಿ. ಎಷ್ಟಾಗುತ್ತೋ ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನಿಂದ ನಿಮ್ಗೇನಾದ್ರೂ ಒಂಚೂರು ಇನ್ಫಾರ್ಮೇಷನ್ ಸಿಕ್ತಂದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಬಾಯ್.